ಇತಿಹಾಸದ ಪುಟದಲ್ಲಿ ಸೇರಿ ಹೋಯ್ತಾ? ಹೋಯ್ತು, ಇನ್ನೆಂತ ಇದೆ ನಿಮ್ಗೆ? ಆಯ್ತಲ್ಲ, ಇನ್ ಪಕ್ಷದ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಅಷ್ಟೇ. ನಾವು ಯಾವಾಗಲೂ ಆಶಾವಾದಿಗಳು. ಎಂತ ಇದೆ ಆಶಾವಾದಕ್ಕೆ? ಇನ್ನು MLA ಟಿಕೆಟ್ ಸಿಗೋದಿಲ್ಲ ನೋಡುವ, ಯಾರ್ದು ಏನು ಕತೆ ಅಂತೇಳಿ ಗೊತ್ತಾಗ. ಈಗ MP ನಳಿನ್ ಕುಮಾರ್ಗೆ ತಪ್ಪದೆ ಅಂತೇಳಿ 99 ಜನ ಯಾರಾದ್ರೂ ಯೋಚನೆ ಮಾಡಿದಾರಾ? 100 ಜನ ಅಲ್ಲ, ನೀವಂತ ಹೇಳಕ್ ಹೊರಟ್ರೆ ಏನು ಒಂದು ಅಂತ ಹೇಳ್ ಲಾಸ್ಟ್ ತಪ್ಪಿದದ್ ಯಾರಂತ ಗೊತ್ತಾಗಿದೆ? ಲಾಸ್ಟ್ ತಪ್ಪಿದದ್ ಹೆಂಗೆ ಅಂತ ಹಾಗೆ ಎಂತ ಲಾಸ್ಟ್ ನಿಮ್ಗೆ ಸಿಗ್ತದೆ ಅಂತನಾ ಭಾವಿಸಿ? ಈಗ ಸಿಗ್ತದೆ ಅಂತ ಹೇಳೋದಕ್ಕೆ ನಾಳೆ ಈಗ ನಾನು ಇದ್ದೇನಾ, ನೀವು ಇದ್ದೇನಾ, ಅಥವಾ ಕೊಡುವವರು ಇದ್ದಾರಾ ಅನ್ನೋದು ನಿಗಂಟು ನಮಗೆ ಉಂಟು. ಅಲ್ಲ ಹಾಗಲ್ಲ, ಜವಾಬ್ದಾರಿ ಇಲ್ಲದೆ ಕಾಲ್ ಹಾಕೋದಿಲ್ಲ ಆಫೀಸ್ಗೆ, ಹೋದಿಗೆ ನಾಚಿಗೆಟ್ರಲ್ಲ ಅಂತ ಹೇಳಿ ಹೇಸಿಗೆ ಆಯ್ತು. ರಾಜಕೀಯ ಅಂದ್ರೆ ನಾಚಿಗೆ ಹೇಸಿಗೆ ಅದೆಲ್ಲ ಯಾವ್ದಿಲ್ಲ ಅಂತ, ಅದು ಬಿಟ್ಟವರೇ ಪೊಲಿಟಿಷಿಯನ್ ಬಿಟ್ಟವನೇ. ಇದು ಮಾತ್ರ ಸತ್ಯ ಅಂದ್ರೆ ಮಾನ ಮರ್ಯಾದೆ ಬಿಟ್ರೆ ಮಾತ್ರ ಅದು ಎರಡು ಬಿಡ್ಬೇಕು ಅಂತ, ಇಲ್ಲದ್ರೆ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಬಿಟ್ಟ ಕಾರಣ ಪರಿವಾರ ಜನದೆಲ್ಲ ದೊಡ್ಡ ದೊಡ್ಡ ಜನ ಆದದ್ದು. ಎಂತ ಪರಿವಾರ ಪ್ರಸನ್ನ ಮಾಡ್ತಂಗೆ ಮತ್ತೆರಿಗೂ ಜವಾಬ್ದಾರಿ ಎರಡು ಕೊಡ್ಬಹುದು, ನಿಮ್ಗೆ ಏನು ಕೊಡ್ಲಿಲ್ಲ ಅಲ್ಲ. ಅದವ್ರ ಆಸೆ ಇಲ್ಲ ಅಂತ ಅವರಿಗೂ ಕೂಡ, ಅವರಿಗೆ ನನಗೆ ಕೊಡ್ಬೇಕು ಅಂತ ಹೇಳಿದ್ರೆ ನಮಗೆ ಕೊಡ್ಲಿಲ್ಲ ಅಲ್ಲ. ಅವರಿಗೆ ಆ ನಿರೀಕ್ಷೆ ಇಲ್ಲ, ನಿರೀಕ್ಷೆ ಇಲ್ಲದಿದ್ರೆ ಒಂದು ಲಾಟ್ರಿ ಸಿಕ್ಕಿದಾಗೆ ಅಲ್ಲ. ಅಲ್ಲ ಅದ್ ಫಿಕ್ಸ್ ಆಗಿತ್ತಲ್ಲ ಮೊದ್ಲೆ, ಅದ್ ಹೆಂಗೆ ಅದು ಫಿಕ್ಸ್ ಆಗಿತ್ತು? 1.5-2 ಮೊದ್ಲೆ ಅದ್ ಫಿಕ್ಸ್ ಆಗಿದೆಯಲ್ಲ, ಅದ್ ಹೆಂಗೆ ಅದು ಪ್ರಸನ್ನ ಮಾಡ್ತಾರಿಗೆ ಫಿಕ್ಸ್ ಆಗಿದೆಯಲ್ಲ ಅದು? ಅದೇ ಅವರು ನಿಮ್ಮ ಹತ್ರ ಹೇಳಿದವರು ಫಿಕ್ಸ್ ಮಾಡಿಕೊಂಡಿರ್ಬಹುದು. ಇಷ್ಟವರೆಗೆ ಯಾವ್ದು ಫಿಕ್ಸ್ ಆಗಿ ಆಯ್ತು? ಇಷ್ಟೆಲ್ಲಾ ನೋಡಿ, ಇಷ್ಟೆಲ್ಲಾ ಬುದ್ಧಿವಂತನಿಕೆ ಮಾಡೋದು ಬೇಡ. ನೀವು ನಾನು ಬೆಳಗ್ಗೆಯಿಂದ ತುಂಬಾ ಬುದ್ಧಿವಂತನಿಕೆ ನಾನು ಕೂಡ ಮಾಡಿದ್ದೇನೆ ಆಯ್ತಾ? ಇಲ್ಲ ಇಷ್ಟೆಲ್ಲಾ ಬುದ್ಧಿವಂತನಿಕೆ ಮಾಡಬೇಡ. ನಿಮಗೆ ನಾನು ಕೂಡ ಮಾತಾಡುದೇನೆ ಅಂತ, ನನ್ನ ಯೋಚನೆ ಹೇಗೆ ಬಂತ ಅದು ಇಂಪ್ಲಿಮೆಂಟ್ ಆಗ್ತದೆ ಅಂತೇಳಿ ನಾನು ನಿಮ್ಮ ಹತ್ರ ವಾದ ಮಾಡುದು ಅಂತೇಳಿ ಹಾಗೆ ಆಗಿದೆ ಬೆಳವಣಿಗೆ. ಎಂತ ಮಣ್ಣು ಹಾಗೆ ಆಗಿದ್ದಿಲ್ಲ, ಇಲ್ಲಿಗೆ ಪುತ್ತಿಲನ ಅಧ್ಯಾಯ ಮುಗಿತು, ಇನ್ನು ಪಕ್ಷದ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು. ಅರಣ್ ಪುತ್ತಿರ ಅಷ್ಟಾಗಿದೆ, ಮೊನ್ನೆ ಕೂಡ ಹೇಳಿದ್ರಿ ನೀವು ಬೆಂಗಳೂರಿಂದ ಬರ್ತಾ ಆ ಪೋಸ್ಟ್ ಸಿಗ್ತದೆ ಈ ಪೋಸ್ಟ್ ಸಿಗ್ತದೆ, ಮತ್ತೆ ಒಂದು ವಾರದ ನಂತರ ಜಿಲ್ಲೆಯ ಮಟ್ಟದಲ್ಲಿ ಜವಾಬ್ದಾರಿ ಸಿಗ್ತದೆ, ರಾಜ್ಯ ಮಟ್ಟದಲ್ಲಿ. ಏನಾದ್ರೂ ಆದಿತ್ತು, ನಾವು ಆಶಾವಾದಿಗಳು ಅಂತ ಅದಕ್ಕೆ ಹೇಳಿದಲ್ಲ. ಎಂತ ಆಶಾವಾದಿ, ಆಶಾವಾದಿ ಅಲ್ಲ ಇದು, ನಾಚಿಗೆ ತಗೋದು. ಕೆಲಸ ಮಾಡಿದ್ದು ನಾಚಿಗೆ ತಗೋದು, ಜವಾಬ್ದಾರಿ ಇದ್ರು ಇಲ್ಲ. 35 ವರ್ಷದಿಂದ ಕೆಲಸ ಮಾಡಿದವರು, ಇಷ್ಟು ಜನರ ಕಟ್ಟಿಕೊಂಡು ಓಡಾಡಿದವರು, ಇವತ್ತು ಎಂತದೂ ಇಲ್ಲದೆ ನಾಚಿಗೆಟ್ಟು ಹೋದ್ರಿ ಅಂತ ಹೇಳಿ. ಹಾಗೆ ಅಲ್ಲ, ನಾವೀಗ ಜವಾಬ್ದಾರಿ ಇದ್ದು ಕೆಲಸ ಮಾಡಿದಾಗಲೂ, ಜವಾಬ್ದಾರಿ ಇಲ್ಲದಿದ್ರು ಕೆಲಸ ಮಾಡುವಾಗಲೂ ಜನಗಳು ನಮ್ಮನ್ನು ಒಂದೇ ರೀತಿ ನೋಡಿದ್ದು ಅಂತ. ಜನಗಳು ಒಂದೇ ರೀತಿ ನೋಡಿದ್ರೆ ನೀವು ಜನರನ್ನು ಒಂದೇ ರೀತಿ ನೋಡ್ಲಿಲ್ಲ ಅಂತ ಹೇಳಿ, ನೀವು ಯಾರನ್ನು ನಂಬಬೇಕು? ಅಲ್ಲ ನನ್ನ ಹತ್ರ ಸುಳ್ಳು ಹೇಳ್ತೀರಿ ನೀವು. ಮೊನ್ನೆ ಬೆಂಗಳೂರು ನಂಬುವ ವಿಷಯವೇ ಇಲ್ಲ ಅಂತ. ನೀವ್ ಹೇಳಿದ್ರಲ್ಲ ನಂಬುವ ವಿಷಯವೇ ಇಲ್ಲ ಅಂತ, ಸಂಶಯ ಟೈಮಲ್ಲಿ ಕಾಲವೇ ಉತ್ತರ ಕೊಡ್ತದೆ. ಸಂಶಯಾತ್ಮ ವಿನಶ್ಯತಿ ಈಗ ಆಗಿದ್ದಿದೆ, ಯಾರು ಸಂಶಯದಿಂದ ಎಲ್ಲರನ್ನು ನೋಡ್ತಾ ಇರ್ತಾರೋ ಅವನು ನಾಶ ಆಗ್ತಾನೆ ಅಂತೇಳಿ. ಈಗ ಅಕ್ಷರಶಃ ನೀವು ನಾಶ. ನಾನು ಸಂಶಯ ಪಟ್ಟಿಲ್ಲ, ಯಾರನ್ನು ನಂಬಿ ಗೊತ್ತಿಲ್ಲ, ನಾನು ನಂಬುವ ವಿಷಯವೇ ಇಲ್ಲ. ಯಾವ್ದಾದ್ರು ನಂಬಿದ್ದುಂಟ? ನನಗೆ ಏನು ಕೂಡಿತು ಅಂತೇಳಿ ಮಾಡಿ. ಅದಕ್ಕೆ ನೀವು ಡೋಂಗಿ ಆಗಿದ್ದಕ್ಕೆ ಕಂಡವರಿಗೆಲ್ಲ ಡೋಂಗಿ ಡೋಂಗಿ ಹೇಳೋ ಶಬ್ದ ಉಪಯೋಗಿಸ್ತೀರಿ ನೀವು. ನನಗೆ ಮೆಸೇಜ್ ಮಾಡಿದ್ರೆ, 10 ಮೆಸೇಜ್ ಮಾಡಿದ್ರೆ 3 ಮೆಸೇಜ್ ಡೋಂಗಿ ಅಂತ ಮಾಡ್ತೀರಿ ನಂಗೆ. ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ, ನಾನು ಹೀಗೆ ಮಾತಾಡಿದೆ. ಚರ್ಚೆಗೆ ಅಂದ್ರೆ ಚರ್ಚೆ ಅಷ್ಟೇ. ಅಲ್ಲರಿ, ಸುಮ್ಮನೆ ಹಾಳು ಮಾಡ್ಕೊಂಡ್ರಲ್ಲ ನಿಮ್ ರಾಜಕೀಯ ವಿಷಯ. ನಿಮಗಿನ್ ಬಿಜೆಪಿ ಭವಿಷ್ಯ ಇಲ್ಲ. ಇಲ್ಲ ಇಲ್ಲ, ನಮಗೆ ಭವಿಷ್ಯವೇ ಇಲ್ಲ ಅಂತ, ಬಿಜೆಪಿ ಅಂತ ಅಲ್ಲ, ಭವಿಷ್ಯವೇ ಇಲ್ಲ ಅಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಅಂತ. ಹಂಗಂದ್ರೆ ಭವಿಷ್ಯ ಇದ್ದರೆ ಮೊನ್ನೆ ಗೆಲ್ತಿದ್ದೇವಲ್ಲ. ಅಲ್ಲ ಮೊನ್ನೆ ಗೆಲ್ಲಲಿಲ್ಲ, ಸೋಲೆ ಗೆಲುವಿನ ಸೋಪನ ಆಗಿತ್ತು, ಅದು ಕಾಲ ಮೇಲೆ ಚಪ್ಪಡಿ ಹಾಕಂಡ್ರಲ್ಲ. ಅದಕ್ಕೆ ಈಗ ಈ ಹೆಜ್ಜೆ ಈ ಹೆಜ್ಜೆ ನಿಮ್ಮ ಈ ನಾನ್ ಹೇಳಿದ್ದಕ್ಕ, ನಾನ್ ಎಷ್ಟು ಹೇಳಿದೆ ಹೋಗೋ ಟೈಮಲ್ಲಿ, ಎಷ್ಟು ಅಧಿಕ ಪ್ರಸಂಗ ಮಾಡಿದ್ರಿ ನೀವು ಅವಾಗ. ಹೋಗೋ ಟೈಮಲ್ಲಿ ಹೋಗಿ ಒಂದು ರಾಜನಾಗಿ ಹೋಗ್ಬೋದಿತ್ತು ನೀವು. ಈ ಮರ್ಯಾದೆ ಗೆಟ್ಟು ಹೋಗೋ ಕೆಲಸ ಇದ್ರು ಇಲ್ಲದಿದ್ರು ನಾವು ಹೀಗೆ ಅಂತೇಳಿ ಜನರಿಗೆ ಗೊತ್ತುಂಟು ಅಂತ. ಅದಕ್ಕೆ ನೀವು ಅಲ್ಲಿಗೆ ಹೋಗಿ ನಮಗೆ ಗೌರವ ಸಿಗ್ತದೆ ಕಾಂಗ್ರೆಸ್. ಜನ ನಿಮ್ಗೆ ನಿಮ್ಗೆ ಜನ ನಿಮ್ಗೆ ಮಾಡಿದ್ ಯಾಕೆ ಸಪೋರ್ಟ್ ಮಾಡಿದ್ರು? ಒಂದು 35,000 ಜನ ಈಗ ನಿಮ್ಮವರು ಅಂತ ಕಾರ್ಯಕರ್ತರು ಮಾಡ್ಕೊಂಡಿದ್ರೆ ನಿನ್ನೆಷ್ಟು ಚದುರ್ತದೆ ಗೊತ್ತಿಲ್ಲ. ಜನ ಸಿಕ್ಕಿದೆ ಹಾಗೆ ನಿಮ್ಗೆ ಆ ತಿಮ್ಮಪ್ಪ ಗೌಡ ಆಶಮ್ಮ ಎಂತದೊಂದು ಹಾಕಿದ್ರಲ್ಲ, ಅವರಿಂದಾಗಿ ನಿಮಗೆ ಜನ ಸಿಕ್ಕಿದ್ರು, ಇಲ್ಲದೆ ಇದ್ರೆ ಅಷ್ಟು ಬರ್ಲಿಕ್ಕಿತ್ತ? ಅಲ್ಲ ಈಗ ಇದಕ್ಕೆ ಸೇರಿಂದಾಗಿ ಇನ್ನಷ್ಟು ಜಾಸ್ತಿ ಯಾಕೆ ಆಗಬಾರದು?
ಯಾರು ನಿಮ್ಗೆ? 35 ಆಶೀರ್ವಾದದ್ದು ಯಾಕೆ? ಅವರೆಲ್ಲ ಬಿಜೆಪಿ ಅವರು ಬರ್ತಾರೆ ಬಿಜೆಪಿಗೆ, ಅವರೇನು ನಿಮಗಾಗಿ ಉಟ್ಕೊಂಡವ್ರ? ನಿಮ್ಮ ಕಾರ್ಯಕರ್ತರ ಅವರು ಬಿಜೆಪಿ ಮೇಲೆ ನೀವಲ್ಲದೆ ಇನ್ನೊಬ್ಬ ಹಾಗೆ ಕುತ್ಕೊಂಡು ನಿತ್ಕೊಂಡು ಮೈಕ್ ಇಟ್ಕೊಂಡು ಭಾಷಣ ಮಾಡಿದ್ರೆ ಅವರಿಂದ ಹೋಗ್ತಾರೆ. ಎಂತ ಅದೆಲ್ಲ ಸರ್, ನೀವೇನು ಹಣ ಕೊಟ್ಟು ಕೊಂಡ್ಕೊಂಡಿದ್ದೀರಾ ಅವರನ್ನೆಲ್ಲ? ಈ 35 ನಿಮ್ಮಲ್ಲಿ ಒಂದು ಅಲಿಗೇಷನ್ ಉಂಟು ಗೊತ್ತುಂಟ ನಿಮ್ಗೆ, 35 ವರ್ಷದಿಂದನು ಅರುಣ್ ಕುಮಾರ್ ಪುತ್ತಿಲ್ಲ ಪಕ್ಷ ದ್ರೋಹಿ ಚಟುವಟಿಕೆಯಲ್ಲಿ ಇದ್ದವನು ಅಂತೇಳಿ. ಹೇಳುವವರು ಎಂತದಿದ್ದಾರೆ ಹಾಗೆ, ಮೊನ್ನೆ 1.5 ಕೋಟಿ ತಗೊಂಡಿದ್ದಾರೆ ಅವರು ಇವರು ಅಂತೇಳಿ ನಮ್ಮವರು ಹೇಳಿಕೊಂಡು ಬಂದಿದ್ದಾರೆ. ಅದು ಹಾಗೆ ಎಂತ ಎಂತ ಹಾಗೆ ಅಲ್ಲಿ ಜನ ಇದ್ದಾರೆ, ಇಲ್ಲಾಂದ್ರೆ ಮಾತಾಡ್ತಿದ್ದೆ ನಾನು ನಿಮಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಜನ ಇದ್ರು ಇಲ್ಲದಿದ್ರು ನಮ್ದು ಸವಾಲು ಸವಾಲು ಸವಾಲ್ ಅಲ್ಲಾಗಿದ್ರೆ ಹೇಳ್ಬೇಕಾ ನಿಮ್ಗೆ? ಬೇಡ ಆದ್ರೆ ಬೆಂಗಳೂರಲ್ಲಿ ಸಿಕ್ಕಿ ಎಲ್ಲಿ ತಗೊಂಡದ್ದು ಇದ್ರು ಒಂದು ಅಲ್ಲ ತಗೊಂಡಿದ್ದಲ್ಲ. ತಗೊಂಡಿದ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಿದಾಗ ಕೆಲವು ಮಾತುಕತೆ ನಡೀತಲ್ಲ ಆ ಬೇಸ್ ಮೇಲೆ ಹೇಳ್ತೇನೆ ನಾವು ನೀವು ಹಣ ತಗೊಂಡಿದ್ದ ಹೌದು ಅಂತೇಳಿ. ಇದಕ್ಕೆ ಅದಕ್ಕೆ ಅದಕ್ಕೆ ಜನ ಇದ್ದಾಗ ಹೇಳುದಿಲ್ಲ ಅಂದೆ, ನೀವ್ ಒಬ್ರ ಇದ್ದಾಗ ಚರ್ಚೆ ಮಾಡ್ತೇನೆ ಅಂದ್ರೆ ಪೊಲಿಟಿಕ್ಸ್ ಅಲ್ಲಿ ಇಲ್ಲ ವಾದ ವಿವಾದಗಳು ಅಲ್ಲ ಪೊಲಿಟಿಕ್ಸ್ ಅಲ್ಲಿ ಸುಳ್ಳು ಇದು ಇರ್ತದೆ. ಆದ್ರೆ ಆದ್ರೆ ಒಂದ್ ಮನುಷ್ಯ ಕ್ವಾಲಿಟಿ ಬೇಕಾ? ನೀವ್ ಇಷ್ಟೆಲ್ಲ ಇದಾಗಿ ಹೋಗ್ಬಾರ್ದು ಅರುಣಾರೆ, ತುಂಬಾ ಇದೆ ಎಷ್ಟು ಸುಳ್ಳು ಹೇಳುದು ಬಾಯಿ ಬಿಟ್ರೆ. ಅಲ್ಲ ನನ್ನ ಹತ್ರನೇ ಎಷ್ಟು ಸುಳ್ಳು, ನಾನೇ ನಿಮ್ ಶತ್ರುವ? ನನ್ನ ಹತ್ರನೇ ಎಷ್ಟು ಸುಳ್ಳು ಹೇಳ್ಕೊಂಡು ಕೂತ್ರು? ಅರೆ ಇದೊಳ್ಳೆ ಕತೆ ಐತಲ್ಲ. ಹಂಗಾದ್ರೆ ರಾಜಕೀಯ ಅಂದ್ರೆ ಎಂತ ಹುಡುಗಿಯರಿಂದ ಬರುವವರ ಕಂಡದ ಅಂದ್ರೆ ಸುಳ್ಳು, ರಾಜಕೀಯ ಅಂದ್ರೆ ಅದು ಬೇರೆ ಬೇರೆ ಉಂಟದು. ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಸುಳ್ಳೇ ಅಲ್ರಿ ನಿಮ್ದು, ಅದೇ ಅಭ್ಯಾಸ ಆಯ್ತಂಗಾದ್ರೆ ನಿಮಗೆ. ನಿಮ್ಮ ಪ್ಯೂರ್ ಪರ್ಸನಲ್ ಲೈಫ್ ಅಲ್ಲೂ ನೀವು ಇದೇ ರೀತಿ ಸುಳ್ಳು ಹೇಳ್ಕೊಂಡು ಹಿಂಗೇನೆ ಡೋಂಗಿ ಮಾಡ್ಕೊಂಡೆ ಇರುವಂಗ ಇದ್ದೀರಿ, ಅದೇ ಅಭ್ಯಾಸ ಆಗ್ಬಿಟ್ಟಿದ್ದಲ್ಲ ಹಂಗಾದ್ರೆ ನಿಮಗೆ. ತಿಳ್ಕೊಂಡದಷ್ಟೇ. ಎಂತ ತಿಳ್ಕೊಂಡಿದ್ದು ನಿಮ್ ಬೈಲೇ ಹೇಳ್ತೀರಿ? ನನ್ನ ಹತ್ರ ಸುಳ್ಳು ಹೇಳೋದು ಎಂತ ಆಯ್ತಂಗಾದ್ರೆ ನಿಮ್ಗೆ? ನಾನೇನ್ ರಾಜಕೀಯ ಮಾಡ್ಲಿಕ್ಕೆ ಬಂದವಳ? ಇಲ್ಲ ಅಲ್ಲ, ನಾ ರಾಜಕೀಯದವಳ. ರಾಜಕೀಯ ಮಾತಾಡುದಲ್ಲ ನಾವು. ಅಲ್ಲ ರಾಜಕಾರಣ ಅಲ್ಲ ಸುಳ್ಳು, ಅಷ್ಟು ಸುಳ್ಳು ಹೇಳಿಕ್ಕೆ ಎಂತ ಇತ್ತು ನನ್ನ ಹತ್ರ ನಿಮ್ಗೆ? ಏನು ಗೊತ್ತಿಲ್ಲ ಅಂತ ಎನಿಸಿ ಹೇಳದೆ ನಾನು ಮಾತ್ರ ನಿಮ್ ಕಡ್ಡಿ ಇಟ್ಟಿದ್ದೇನೆ ಇವತ್ತು. ಎಂತ ಇಲ್ಲ ಇವತ್ತು ಹೇಳುದಿಲ್ಲ, ಸ್ವಲ್ಪ ಸಮಯ ಕಳಿಸಿ.